ಇದೆಯಲ್ಲ ಅತ್ತೆ ಸತ್ಯಭಾಮ ಮಾವ ಪಾರ್ವತಿ ಕಾಫಿ ಕೊಡಕ್ಕೆ ತಂದೆ ಅಮ್ಮ ಹೌದು ಮಾವ ಅದರ ಅತ್ತೆ ಸತ್ಯಭಾಮ ಪಾರ್ವತಿ ಮನಸ್ಸಿಗೆ ಸರಿಯಿಲ್ಲ ಅಮ್ಮ ಅವಳ ಗೋಳೆ ರೂಮಿಂದ ಆಚೆ ಬರುವವರೆಗೂ ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ಸರಿ ಮಾವ ಮನಸ್ಸಿಗದೆಷ್ಟು ನೋವಾಗಿದೆಯೋ ಏನೋ ಕೆಲವರು ತಮ್ಮ ಉದ್ದೇಶನ ಈಡೇರಿಸಿಕೊಂಡು ಆರಾಮಾಗಿ ಇದ್ದು ಬಿಡ್ತಾರೆ ಬೇರೆಯವರಿಗೆ ನೋವು ಮಾಡಿದೀವಿ ಅನ್ನೋ ಪಾಪ ಪ್ರಜ್ಞೆನೂ ಇರಲ್ಲ ಪಶ್ಚಾತಾಪನೂ ಇರಲ್ಲ ಕರೆದ ತಕ್ಷಣ ತಿಂಡಿ ಊಟಕ್ಕೆ ಬಂದು ಬಿಡ್ತಾರೆ ಅತ್ತಿಗೆ ನಿಮ್ಮಿಂದ ಮೃದುಲಾಗೂ ಅಷ್ಟೇ ನೋವಾಗಿದೆ ಅದಕ್ಕೆ ನಿಮಗೆ ಪಶ್ಚಾತಾಪ ಇದೆಯಾ ನಾಗವೇಣಿ ಸುಮ್ಮನಿರು ನೀನು ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ ಯಾಕೆಲ್ಲರೂ ಸೈಲೆಂಟ್ ಆಗಿದ್ದೀರಾ ಏನ್ ಸಮಾಚಾರ ರಾಘವ್ ಎಲ್ಲಿದ್ದಾನೆ ಏ ರಾಘವ್ ಏನಾಯ್ತು ಏಯ್ ನೀ ನಮ್ಮ ಫ್ರೆಂಡ್ ಪಕ್ಕದಲ್ಲೇ ಇರಪ್ಪ ನೀನು ಇಲ್ಲಂದ್ರೆ ಮೇಡಂ ನಗದೇ ಇಲ್ಲ ಅಲ್ಲ ಯಾಕೆ ಎಲ್ಲರೂ ಬೇಜಾರಲ್ಲಿದ್ದೀರಾ ಅದು ನಿನ್ನೆ ನಡೆದಿದ್ರ ಬಗ್ಗೆ ಅಮ್ಮಂಗೆ ಇನ್ನೂ ಬೇಜಾರಿದೆ ಅದಕ್ಕೆ ರೂಮಿಂದ ಆಚೆನೆ ಬಂದಿಲ್ಲ ನಮ್ಮ ಅಮ್ಮ ಮನೆ ತುಂಬಾ ಓಡಾಡಲಿಲ್ಲ ಅಂದ್ರೆ ಮನೆ ಕಳೆನೇ ಇರಲ್ಲ ಸರ್ ಕೊಳೆನೇ ತುಂಬಿರೋ ಜಾಗದಲ್ಲಿ ನಮ್ಮ ಅಮ್ಮ ಕಾಲಿಡೋಕೂ ಇಷ್ಟಪಡಲ್ಲ ಏನು ಮಾಡೋದು ಸರ್ ರಾಘವ್ ನೀನ್ ಹೋಗಿ ಅಮ್ಮನ್ ಕರ್ಕೊಂಬಾ ಅಮ್ಮ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ನೀನ್ ಹೋಗಿ ಕರ್ಕೊಂಬಾ ಏನ್ ಮಂಗಳ ಅವರೇ ಟೆನ್ಷನ್ ಅಲ್ಲಿ ಇದ್ದೀರಿ ಟೆನ್ಷನ್ ನನಗ ಚೇಚೆ ಹಾಗೇನ್ ಇಲ್ವಲ್ಲ ಅಮ್ಮ ಅಮ್ಮ ತಿಂಡಿ ತಿನ್ನ ಬಾ ಅಮ್ಮ ಪ್ಲೀಸ್ ಬಾಗಿಲು ತೆಗಿ ಬೇಜಾರಾಗಿದೆ ಅಂತ ಆದ್ರೆ ನಿನ್ನೆ ನಡೆದಿರೋದ್ರಲ್ಲಿ ಮೃದುಲನ್ ಯಾವ ತಪ್ಪು ಇಲ್ಲಮ್ಮ ಅವಳಿಗೆ ಆಗ್ತಿದ್ದ ಅವಮಾನ ನೋಡಕ್ಕಾಗದೆ ಮಾತಾಡ್ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಮಾ ದಯವಿಟ್ಟು ಕ್ಷಮಿಸಮ್ಮ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಗೋದು ಸಹಜನೇ ತಾನೆ ಅಮ್ಮ ನಿನ್ನ ಎದುರು ನಿನ್ ಮಾತಾಡಿ ತಪ್ಪೆ ಆದ್ರೆ ಇದಕ್ಕೆಲ್ಲ ಮೃದುಲನೇ ಕಾರಣ ಅಂತ ಹೇಳೋದು ಸರಿಯಲ್ಲಮ್ಮ ಅವಳು ನನ್ನ ತಲೆ ಕೆಡಿಸಿ ಮದುವೆ ಆಗಿದ್ದಾಳೆ ಅವಳಿ ಮನೆಗೆ ಬಂದ್ಮೇಲೆ ನಮ್ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಯಿದೆ ಅಂತ ನೀನು ಅನ್ಕೊಂಡಿದ್ಯಾ ಆದ್ರೆ ಸತ್ಯ ಬೇರೆನೇ ಇದೆಯಮ್ಮ ಇಷ್ಟಕ್ಕೆಲ್ಲ ಕಾರಣ ಅವಳಲ್ಲಮ್ಮ ನಾನು ನಿಜ ಹೇಳಬೇಕು ಅಂದ್ರೆ
ಮೃದುಲ ಆಕ್ಚುಲಿ ನನ್ನ ಫ್ರೆಂಡ್. ನನ್ನ ಫ್ರೆಂಡ್ ಸುನಿಲ್ನ ಮದುವೆ ಆಗಬೇಕಾಗಿತ್ತು. ಆದರೆ ಈಗ ನೀನೇ ಹೇಳಮ್ಮ, ಇದ್ರಲ್ಲಿ ಅವಳದೇನು ತಪ್ಪಿದೆ? ಸುನಿಲ್ ಹೆಸರು ಹೇಳ್ಕೊಂಡು ಅವಳ ಭಾವನೆಗಳ ಜೊತೆ ಆಟಾಡಿದ್ದು ನಾನು, ಪ್ರೀತಿ ಮೇಲೆ ಅವಳಿಗೆ ನಂಬಿಕೆನ ಕಳ್ಕೊಳ್ಳೋಗ್ ಮಾಡಿದ್ದು ನಾನು. ಅಮ್ಮ, ನಾವು ಮಾಡಿರೋ ತಪ್ಪನ್ನ ನಾವೇ ಸರಿಪಡಿಸ್ಕೋಬೇಕು ಅಂತ ನೀನೇ ನಮಗೆಲ್ಲ ಹೇಳ್ಕೊಟ್ಟಿದ್ಯಾ? ಮೃದುಲನ್ನ ಮದುವೆ ಮಾಡಿಕೊಂಡು ನಾನು ಅದನ್ನು ಪಾಲಿಸ್ತಿದ್ದೀನಮ್ಮ. ಅಮ್ಮ, ಅವಳಿ ಮನೆ ನಿಯಮ ಪದ್ಧತಿಗಳನ್ನ ಪಾಲಿಸ್ತಿಲ್ಲ ಅಂದರೆ ಅದ್ರ ಮೇಲೆ ಅವಳು ಗೌರವ ಇಲ್ಲಂತಲ್ಲಮ್ಮ. ಈ ಕೂಡು ಕುಟುಂಬ, ಶಾಸ್ತ್ರ, ಸಂಪ್ರದಾಯ ಇದೆಲ್ಲ ಯಾವುದವಳು ಗೊತ್ತೇ ಇಲ್ಲಮ್ಮ. ಇದೆಲ್ಲ ಅವಳಿಗೆ ಹೊಸದು. ನೀನು ಒಂದೇ ಒಂದು ಅವಕಾಶ ಕೊಟ್ಟರೆ ಅವಳು ನೀನ್ ಮೆಚ್ಚುವಂತ ಸೊಸೆ ಆಗ್ತಾಳೆ, ಅದಕ್ಕೆ ನಾನ್ ಗ್ಯಾರಂಟಿ. ಇರೋಬರೋ ಸತ್ಯನೆಲ್ಲ ಹೇಳ್ಬಿಟ್ಟಿದ್ದೀನಿ. ಇದನ್ನ ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ಆದರೆ ಪ್ಲೀಸ್ ಮಾ, ದಯವಿಟ್ಟು ತಿಂಡಿ ತಿನ್ನೋಣ ಬಾ. ಎಲ್ಲೂ ನಿನಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನಿನಗೆ ಗೊತ್ತು ಈ ಮನೇಲಿ ಎಷ್ಟೇ ಜನ ಇದ್ರು ನೀನಿಲ್ಲ ಅಂದ್ರೆ ಈ ಮನೆ ಖಾಲಿ ಖಾಲಿನೇ. ನೋಡಮ್ಮ, ನೀನು ಊಟ ಮಾಡಿಲ್ಲ ಅಂದ್ರೆ ಈ ಮನೇಲಿ ಯಾರು ಊಟ ಮಾಡೋದಿಲ್ಲ. ನಿನ್ ಮಕ್ಕಳು ಯಾವತ್ತು ಉಪವಾಸವಾಗಿರೋದನ್ನ ನೀನ್ ನೋಡೇ ಇಲ್ಲ. ಅಮ್ಮ ಪ್ಲೀಸ್ ಮಾ, ಬಂದು ತಿಂಡಿ ತಿನ್ನು. ಯಾಕಮ್ಮ ಮಾತಾಡ್ತಿಲ್ಲ? ಇನ್ನೂ ನನ್ನ ಮೇಲೆ ಕೋಪನ? ಬೇಕಾದ್ರೆ ಬೇಕಾದ ಹೇಳಿ ಹೊಡಿಯಮ್ಮ, ಹೊಡಿಯಮ್ಮ, ಹೊಡಿ. ಏನಿದು ಹುಚ್ಚಾಟ ಪಾರ್ವತಿ? ತಡವಾಗಾದ್ರೂ ನಿನ್ನ ಮಗ ಎಲ್ಲ ಸತ್ಯನೂ ಒಪ್ಕೊಂಡಿದ್ದಾನೆ ನಿಮ್ಮ ಮುಂದೆ. ಈಗಲಾದರೂ ಅವನನ್ನು ಕ್ಷಮಿಸಿ ತಿಂಡಿಗೆ ಬರಬಾರ್ದ? ತಿಂಡಿ ತಿನ್ನೋಣ ಬಾಮ್ಮ. ಬರ್ತೀನಿ. ಅಮ್ಮ, ನನ್ನ ಕ್ಷಮಿಸಿದೆಯಲ್ವಾ? ತಿಂಡಿಗೆ ಬರ್ತೀನಿ ಅಂದಮೇಲೆ ಕ್ಷಮಿಸಿದ್ದೀನಿ ಅಂತಾನೆ ಅರ್ಥ. ಬಾ. ಕೂತ್ಕೊಳ್ಳಿ ಎಲ್ರು, ನಾನ್ ಹೇಳ್ತಾ ಇದ್ದೀನಿ, ಕೂತ್ಕೊಳ್ಳಿ ಎಲ್ರು. ಇಂಥ ಸೊಸೆಂದ್ರು ಪಡೆಯೋದಕ್ಕೆ ನೀವು ನಿಜಕ್ಕೂ ತುಂಬ ಪುಣ್ಯ ಮಾಡಿದ್ದೀರ. ನೀವು ಊಟ ಮಾಡಿಲ್ಲ ಅಂತ ರಾತ್ರಿಯಿಂದ ನಿಮ್ಮ ಸೊಸೆಂದ್ರು ಉಪವಾಸ ಇದ್ದಾರೆ. ಹಾಗೇನು ಇಲ್ಲ ಅತ್ತೆ, ಅದು ನೀವಿಬ್ರು ಮೊದಲು ತಿಂಡಿ ಕೂತ್ಕೊಳ್ಳಿ. ಅತ್ತೆ ಅದು ನಾನು ಹೇಳ್ತಾ ಇದ್ದೀನಿ ತಾನೆ. ಕೂತ್ಕೊಳ್ರಮ್ಮ. ಇದೇನಪ್ಪ ಇವರು ಮನೆ ವಾತಾವರಣನೇ ಬದಲಾಯಿಸ್ತಿದ್ದಾರೆ.
ಮೃದುಲ, ನಿಮ್ಮ ಮತ್ತೆ ಹೇಳಿ ಕೇಳಿಸ್ಲಿಲ್ವಾ? ಹೋಗಿ ಕೂತ್ಕೋ. ಇವಳು ಮಹಾರಾಣಿ ತರ ಕೂತ್ ಬಿಟ್ರೆ ನಮ್ಮಮ್ಮ ಸುಮ್ಮನೆ ಇರ್ತಾಳ? ಸುಮ್ಮನೆ ಬಾ. ನೀರ್ ಕೊಡಿ, ನೀರ್ ಕೊಡಿ. ಖುಷಿಗೆ ತಿಂಡಿ ನೆತ್ತಿಗೇರ್ಬಿಡ್ತು ಅಲ್ವಾ ಮಂಗಳ ಅವರೇ? ನೀರ್ ಕುಡಿಯ್ರಿ, ಪರವಾಗಿಲ್ಲ. ನಾನು ಯುದ್ಧ ಕಾಯ್ತಿದ್ರೆ ಶ್ರೀಕೃಷ್ಣನ್ ತರ ಬಂದು ಸಂಧಾನ ಮಾಡ್ಬಿಟ್ರಲ್ಲ. ಏನಾಯ್ತು ಮಂಗ್ಳ? ನನಗ್ ಹೊಟ್ಟೆ ತುಂಬತಮ್ಮ, ಸಾಕು. ಪ್ರೀತಿ ತುಂಬಿದ ಶಾಂತಿ ಸೌಧವ ಜೇನುಗೂಡಂತೆ ಎಂದು ಕಾಯಲಿ. ಈ ಅಜಯ್ ಅವರು ಸಾಮಾನ್ಯದವರಲ್ಲ. ರಾಘವಂಗೆ ಅಮ್ಮನ ಹತ್ರ ಕ್ಷಮೆ ಕೇಳೋ ಕಳಿಸಿದ್ರು. ಆ ಮಿಟುಕ್ಲಾಡಿ ಮೃದುಲಾನ ನಮ್ಮೆಲ್ಲರ ಜೊತೆ ತಿಂಡಿ ಕೂರ್ಸೋ ಹಾಗೆ ಮಾಡಿದ್ರು. ಅಗತ್ಯ ಇರ್ಲಿಲ್ಲ, ಆದ್ರೂ ಆ ನಾಗವೇಣಿ ಸತ್ಯಭಾಮನ ಹೊಗಳಿ ಹೊಗಳಿ ಅಟ್ಟ ಕೇರಿಸ್ಬಿಟ್ರು. ಕುರುಕ್ಷೇತ್ರ ತರ ಇದ್ದ ಮನೇನ ಬರ್ತಾ ಬರ್ತಾ ನಂದ ಗೋಕುಲ ಮಾಡ್ಬಿಟ್ರಲ್ಲ. ಹೀಗೆ ಆದ್ರೆ ಅಯ್ಯೋ ದೇವ್ರಿ, ನನ್ ಗತಿ ಏನು? ನನ್ಗೆ ಯಾವ್ದಾದ್ರು ಬಂಡೆ ಹೋಗಿ ತಲೆನ ಚಚ್ಕೋಬೇಕು ಅಂತ ಅನಿಸ್ತಿದೆ. ಮಂಗ್ಳ, ನಿನ್ ಮಾಸ್ಟರ್ ಮೈಂಡ್ ತಲೆನ ಬಂಡೆ ಚಚ್ಕೊಳ್ತೀಯೇನೆ? ಬಿಡ್ತು ಅನ್ನೆ. ಸೂಜಿ ದಾರ ತಗೊಂಡು ಹೊಲಿಗೆ ಹಾಕಿದ್ರೆ ಕತ್ರಿ ನಿನ್ ಕೈಲಿಲ್ವೇನೆ? ಹಾಗಂತ ನೀನೇನಾದ್ರೂ ಆರಾಮಾಗ್ಬಿಟ್ರೆ ಕೈ ತಪ್ಪ ಹೋಗ್ಬಿಡತ್ತೆ. ಆರಾಮಾಗಿರ್ಬೇಕು ಮಂಗ್ಳ. ಆದ್ರೆ ನೀನ್ ಮಾಡಿರೋ ಪ್ಲಾನು ನಡೀತಾ ಇರ್ಬೇಕು, ಹಾಗ್ ನೋಡ್ಕೋ, ಅಷ್ಟು ಸಾಕು. ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅಂತ ಫೀಲೇ ಬರ್ತಾ ಇಲ್ಲ. ನನ್ನ ಮನೇಲೇ ಇದ್ದೀನಿ ಅಂತ ಅನಿಸ್ತಾ ಇದೆ. ಅದರಲ್ಲೂ ಈ ಥರ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ಊಟ ಮಾಡೋದು ನೋಡಿದ್ರೆ ಸ್ವರ್ಗದಲ್ಲೇ ಕೂತು ಅಮೃತ ಸವಿದ ಆಗಿದೆ. 100% ನಿಜ ಸರ್. ನಾನು ಈ ಮನೆಯಲ್ಲಿ ರೀತಿ ನೀತಿ ನಿಯಮ ರಿವಾಜುಗಳನ್ನ ಯಾವತ್ತೂ ಪಾಲಿಸ್ಕೊಂಡು ಬಂದಿರೋಳು. ಅದನ್ನ ನನ್ನ ಮಕ್ಕಳು ಸೊಸೆಂದ್ರು ಎಲ್ಲರೂ ಪಾಲಿಸ್ಲಿ ಅನ್ನೋದೇ ನನ್ನ ಆಸೆ. ಅದು ನಿಮ್ಗಳು ಒಳ್ಳೇದಕ್ಕೆ. ನಾನು ಏನೇ ನಿರ್ಧಾರ ತಗೊಂಡ್ರು ಅದರಲ್ಲಿ ಈ ಮನೆ ಸದಸ್ಯನ ಪ್ರತಿಯೊಬ್ಬರು ಒಳಿತು ಇರುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆ ಅನ್ನೋ ವಿಶ್ವಾಸದಿಂದ ಇವತ್ತು ನಾನು ಈ ಮಾತು ಹೇಳ್ತಿದ್ದೀನಿ. ಮನೇಲಿರೋ ಅಸ್ತಿನ ಆದಷ್ಟು ಬೇಗ ವಿಸರ್ಜನೆ ಮಾಡಬೇಕು. ಅದು ಇಲ್ಲಿರೋದು ಈ ಮನೆಗೆ ಶ್ರೇಯಸ್ಸಲ್ಲ. ಅದು ಮಾತ್ರ ಸಾಧ್ಯ ಇಲ್ಲ. ನನ್ನ ಜೊತೆ ನಮ್ಮಪ್ಪ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆ ಅಸ್ತಿ.
ನಾನ್ ಅನಾಥೆ ಅಲ್ಲ ಅಂತ ಧೈರ್ಯ ಹೇಳುತ್ತೆ ಆಸ್ತಿ ನನ್ನ ಪಾಲಿನ ಆಸ್ತಿನೇ ಆಗಿರೋ ಆಸ್ತಿನ ವಿಸರ್ಜನೆ ಮಾಡಬೇಕಾ ಮನೆಯಲ್ಲಿ ಇಷ್ಟೊಂದು ಜನ ಇದ್ರೂ ನಿನಗೆ ಅನಾಥ ಭಾವ ಕಾಡ್ತಿದೆ ಅಂದ್ರೆ ಈ ಕ್ಷಣನೇ ನಿನ್ನ ಆಸ್ತಿನ ತಗೊಂಡು ಈ ಮನೆಯಿಂದ ಹೋಗಬಹುದು ನಾನು ಯಾವ ದುರುದ್ದೇಶದಿಂದನೂ ಈ ಮಾತು ಹೇಳ್ತಿಲ್ಲ ಈ ಮನೆ ಒಳಿತಿಗೋಸ್ಕರ ಶ್ರೇಯಸ್ಗೋಸ್ಕರನೇ ಈ ಮಾತು ಹೇಳ್ತಾ ಇದ್ದೀನಿ ರಾಘವ ಇವತ್ತೇ ಅಸ್ಥಿ ವಿಸರ್ಜನೆ ಆಗಲೇಬೇಕು ಅದು ನಿನ್ನ ಜವಾಬ್ದಾರಿ ವಿಷಯ ಈ ಅಸ್ಥಿನ ವಿಸರ್ಜನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಷ್ಟಕ್ಕೆ ಇಷ್ಟೊಂದು ಜಗಳನ ಈ ಮನೆಯಲ್ಲಿ ಲೇಟ್ ಆಗಿ ಆದ್ರೂ ನಾನು ಇಟ್ಟಿರೋ ಬತ್ತಿ ಸರಿಯಾಗಿ ಕೆಲಸ ಮಾಡ್ತಿದೆ ಇದು ಬರೀ ಟ್ರೈಲರ್ ಮುಂದೆ ಬರುತ್ತೆ ನೋಡಿ ಪಿಕ್ಚರ್ ಮನಸ್ಸಿನಲ್ಲಿ ಕೊರಗಬೇಡಿ ಮೇಡಮ್ ಶಾಂತಮೂರ್ತಿ ಆಗಿರೋದನ್ನ ನಿಮ್ಮನ್ನು ನೋಡಿ ಕಲಿಬೇಕು ಯಾಕೆ ನಮ್ಮ ಹತ್ರ ಹೇಳ್ಕೋಬಾರ್ದ ನಾವು ಅಷ್ಟೊಂದು ದೂರದವ್ರು ಆಗ್ಬಿಟ್ವಾ ನನ್ನ ಕಣ್ಣೀರನ್ನ ಯಾರಿಗೂ ಹಂಚ್ಕೊಳ್ಳೋದು ನನಗಿಷ್ಟ ಇಲ್ಲ ಪರೀಕ್ಷಿತ್ ಈಗಾಗ್ಲೇ ನಾನು ತುಂಬಾ ನೋವನ್ನ ಹಂಚ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ಸರಿ ಮಾಡ್ಕೊಳ್ಳೋ ದಾರಿನೇ ನಾನಿನ್ನು ಕಂಡ್ಕೊಂಡಿಲ್ಲ ಮತ್ತದೇ ತಪ್ಪುಗಳಾಗೋದು ನನಗಿಷ್ಟ ಇಲ್ಲ ಪ್ಲೀಸ್ ಪರೀಕ್ಷಿತ್ ನನ್ನನ್ನೇನು ಕೇಳ್ಬಿಡಿ ನೀವು ಕೊಟ್ಟಿರೋ ಈ ಸುಳಿವಿಟ್ಕೊಂಡು ಇವತ್ತವ್ರನ್ನ ಹುಡ್ಕೋಕ್ ಹೋಗ್ತಾ ಇದ್ದೀನಿ ಎಷ್ಟೇ ಕಷ್ಟ ಆದ್ರೂ ಸರಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊತೀನಿ ಮೇಡಮ್ ಆದ್ರೆ ಒಂದ್ ಪ್ರಶ್ನೆ ಈ ಚೀಟಿಲ್ ಬರ್ದಿರೋ ಹೆಸರಿಗೂ ನಿಮಗೂ ಏನ್ ಸಂಬಂಧ ಹೇಳ್ಬೇಕು ಅನ್ನೋ ಒತ್ತಾಯ ಅಲ್ಲ ತಿಳ್ಕೊಳ್ಳೋ ಕುತೂಹಲ ಅಷ್ಟೆ ಅವರು ನನ್ನ ತಾಳಿ ಕಟ್ಟಿದ ಗಂಡ ಒಂದ್ ನಿಮಿಷ ಅವ್ರು ಎಲ್ಲಿದ್ದಾರೆ ಅಂತ ಮಾತ್ರ ಹುಡುಕು ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗ್ಬೇಡ ನಾನು ಎಲ್ಲಿದ್ದೀನಿ ಅನ್ನೋದು ಅವ್ರು ಯಾರಿಗೂ ಗೊತ್ತಾಗಬಾರ್ದು